जय बोले अनंतानंद सिद्ध परमेष्टि भगवान की तीर्थराज तीर्थ श्रोमणि मृत्युंजय मुक्तिताम अनादिदिन सम्य शिखर जी पर्वतराज की तीर्थराज तीर्थ श्रोमणि मृत्युंजय मुक्तिधाम अनादि निधन सिद्ध क्षेत्र श्री सम्य शिखर जी पर्वतराज की। हे भवि जीवात्माओं, मनुष्य के नौ आगतकंत विषय अनादि निधन शाश्वत सिद्ध भूमि सम्य शिखर जी अली यह रीति नड़ीत प्रकृत्य दृश्यवलियन वार्तन की भाई मनुष्य नोवायतु हिंदक नम गे गिरनार पर्वत प्रबल सागर महाराज के चूरी हाकितक चाकुद विषय एलू गए हिंग ना दुर्लक्षता हाद्रे भविष्य नम अस्तिव ना कल्को श्वेतांबर आमनयदल्लि विमलेश्वर सूरी महाराज भाळ संघर्षयुक्त कार्यवन्नु कैगोंडर नावु क्षत्रियर अन्नोदन्नु मरिबारदु अज्ञात भगवान नमगे क्षत्रियद संदेशन कोट्टारु अंत श्रेष्ठ भारतीय संस्कृतिन जैन संस्कृति बेस्मेंट इत्तदे स्वतंत्र इरबहुदु अथवा इतिहास इरबहुदु भारत संस्कृति जैन संस्कार बिट्टु इल्ल इल्ल अंत श्रेष्ठ संस्कृतियन होंदिरतक्कंत जैन धर्मद केंद्रबिंदु नम आस्था स्थान ईगट्टल्ल भूतकालदाग अनंत भगवान भविष्यदाग अनंत अनंत भगवान वर्तमान कालदाग 20 तीर्थंकर मोक्ष होदंत पवित्र स्थान सम्मे शिखर जी अंत पवित्र क्षेत्रदाग इंत कृत्य नडीतद अंद्र अल्ली सरकार एनु माडकत्तिदे अदक्के नम्म सरकार प्रोटेक्षन कोडबेकु अल्ली पोलीस डिपार्टमेंट नियुक्त माडि यार ದರ್ಶನಾರ್ಥಿಯಾಗಿ ಬರ್ತಾರೆ ಆತ್ಮ ಕಲ್ಯಾಣ ಇಚ್ಛುಕ ಜೀವಗಳು ಅಂಥ ಜೀವಗಳಲ್ಲಿ ದರ್ಶನಕ್ಕೆ ಪ್ರವೇಶ ಕೊಡಬೇಕು ಮತ್ತು ಪಿಕ್ನಿಕ್ ಮಾಧ್ಯಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ವಿಕೃತಿಯನ್ನು ಮಾಡ್ತಕ್ಕಂಥ ಪಾಪಿಗಳಿಗೆ ಅಲ್ಲಿ ಪ್ರವೇಶ ಸಿಗಬಾರ್ದು ಯಾಕಂದರೆ ಸಮ್ಮೇ ಶಿಖರ್ಜಿ ಪವಿತ್ರ ಮಣ್ಣಿನ ಕನಕನ ಸಹಿತ ಪವಿತ್ರ ಅದಾವ ಅದನ್ನ ಪೂಜನಿ ಅಂತ ಮಾನಿಸ್ತೀವಿ ಹಣಿಗೆ ಹಚ್ಕೊಂಡು ಜೀವನ ಸಾರ್ಥಕ ಮಾಡ್ಕೋತೀವಿ ಮತ್ತು ಇವತ್ತು ದಕ್ಷಿಣ ಭಾರತ ಇರಲಿ ಮಧ್ಯಪ್ರದೇಶ ಇರಲಿ ಉತ್ತರ ಭಾರತ ಇರಲಿ ಎಲ್ಲೇ ನಾವು ಪಂಚಕಿಲಾ ಪ್ರತಿಷ್ಠೆ ಮಾಡಬೇಕಾರ ಶಿಖರ್ಜಿ ಪವಿತ್ರ ಮಣ್ಣನ್ನು ವೇದಿ ಮೇಲೆ ಹಾಕಿ ಅದರ ಮೇಲೆ ಭಗವಂತರ ಮೂರ್ತಿ ಸ್ಥಾಪನೆ ಮಾಡ್ತಕ್ಕಂಥ ಪದ್ಧತಿ ಅನಾದಿ ಕಾಲದಿಂದ ಬಂದದ ಅಷ್ಟು ಸರ್ವಶ್ರೇಷ್ಠ ಪವಿತ್ರ ಸ್ಥಾನ ಅಂತ ನಾವು ಮಾನಿಸ್ತೀವಿ ಭಾರತ ದೇಶದಾಗ ಎಷ್ಟು ಕ್ಷೇತ್ರದವು ಸಿದ್ಧ ಕ್ಷೇತ್ರ ಇರ್ಬೋದು ತೀರ್ಥ ಕ್ಷೇತ್ರ ಇರ್ಬೋದು ಅತ್ಸೆ ಕ್ಷೇತ್ರ ಇರ್ಬೋದು ದರ್ಶನಿ ಕ್ಷೇತ್ರ ಇರ್ಬೋದು ಪುಣ್ಯ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರ ದರ್ಶನ ಮಾಡಿದ್ರೆ ಏನು ಪುಣ್ಯ ಸಿಗ್ತದೆ ಅಷ್ಟು ಪುಣ್ಯ ಮಾತ್ರ ಒಂದು ಸಲ ಶಿಖರ್ಜಿ ವಂದನ ಮಾಡಿದರೆ ಸಿಗ್ತದೆ ಅಂಥ ಶ್ರೇಷ್ಠ ಕ್ಷೇತ್ರದಾಗ ಸಿದ್ಧ ಭೂಮಿ ಒಳಗೆ ಇಂಥ ಪಾಪ ಕೃತ್ಯ ನಡೆಯಾಕತ್ತೈತೆ ಅಂದರೆ ಇದು ಯಾವ ರೀತಿ ನಾವು ಸಹನ ಮಾಡ್ಕೋಬೇಕು ಅದಕ್ಕೆ ಭಾರತದಾಗಿರ್ತಕ್ಕಂಥ ಟೋಟಲ್ ಜೈನ್ ಸಮಾಜ ಯಾವುದೇ ಪಂಥವಾದ ಸಂತವಾದ ಎಲ್ಲ ಮರ್ತ ಶ್ವೇತಾಂಬರ್ಬೋದು ದಿಗಂಬರ್ಬೋದು ಎಲ್ಲರೂ ನಾವು ಹೋರಾಟ ಮಾಡಬೇಕು ಒಂದಾಗಬೇಕು ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಪ್ರಧಾನಮಂತ್ರಿ ಆಗಿರ್ಬೋದು ಯಾರ ಆ ಜಾರ್ಖಂಡ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಇದಕ್ಕೆ ತತ್ಕಾಲ ಪರಿಹಾರ ಕೊಡಬೇಕು ಜೈನ ಧರ್ಮದ ಪವಿತ್ರತೆ ಉಳಿಬೇಕು ಜೈನ ಧರ್ಮ ಅಸ್ತಿತ್ವ ಎಲ್ತಕ್ಕದ ಅಲ್ಲಿ ತಕ್ಕ ಭಾರತದಾಗ ಸುಖ ಶಾಂತಿ ಸಮೃದ್ಧಿ ಅದ ದೇಶದಾಗ ವಿಶ್ವದಾಗ ಎಂದು ಜೈನ ಧರ್ಮ ಅಸ್ತಿತ್ವ ನಾಶ ಮಾಡ್ತೀರಿ ಅಂದೆ ನೀವು ಈ ಭೂಮಿ ತಲೆ ಮೇಲೆ ನರಕದ ವಾತಾವರಣ ನಿರ್ಮಾಣ ಆಗ್ತದೆ ಜೈನ ಸಿದ್ಧಾಂತಾಗಿ ಇದ್ರ ಬದಲು ಹೇಳ್ಯದ ಷಷ್ಠಂ ಕಾಲದಾಗ ಧರ್ಮದ ಅಸ್ತಿತ್ವ ಉಳಿಯಂಗೆಲ್ಲ ಇಲ್ಲ ಎಲ್ಲ ಪಾಪನ ನುರಿತ ಆಡ್ತದ ಅಂತ ಅಂಥ ಷಷ್ಠಂ ಕಾಲದಾಗ ಬರುವಂಥ ಒಂದು ದೃಶ್ಯವನ್ನು ಈ ಪಂಚಮ ಕಾಲದಾಗ ನೀವು ನೋಡ್ತಕ್ಕಂಥ ಕಾರ್ಯ ಮಾಡತ್ತೀರಿ ಕೊರೋನಾ ಅಂತ ಮಹಾಮಾರಿ ಸಹಿತ ಇವತ್ತು ವಿಶ್ವದಾಗಿಷ್ಟು ಮರಣ ಮೃದಂಗವನ್ನು ಮಾಡಾಕತ್ತೆದ ಅಂತಾದ್ರೆ ನಾವು ಹೋರಾಟ ಮಾಡ್ಬೋದಿತ್ತು ಆದರೆ ಕೊರೋನಾ ಕಾಲದಾಗಿದು ನಮ್ಮ ಧರ್ಮಸಮ್ಮತಲ್ಲ ಮತ್ತು ಸರ್ಕಾರ ವಿರುದ್ಧ ನಾವು ಯಾವುದೂ ಕಾರ್ಯಗಳನ್ನ ಕೈಗೊಳ್ಳಂಗಿಲ್ಲ ನಮ್ಮ ಅಸ್ತಿತ್ವ ನಮ್ಮ ಧರ್ಮ ನಮ್ಮ ಇತಿಹಾಸ ಉಳಿಬೇಕಂತಕ್ಕಂಥ ಉದ್ದೇಶದಿಂದ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಜೈನ ಸಮಾಜಕ್ಕೆ ಜಾಗೃತ ಆಗಬೇಕು ಸರ್ಕಾರವು ಜೈನ ಸಮಾಜ ಕಾಯರ್ ಸಮಾಜ ಅಥವಾ ಅಹಿಂಸಾವಾದಿ ಅನ್ನೋದಾದ್ರು ಯಾವುದೇ ಪ್ರಕಾರ ಯಾವುದೂ ಹೋರಾಟ ಮಾಡೋಂಥದ್ದು ಅನ್ಬೇಡ್ರಿ ಇದು ತಪ್ಪು ಪರಿಕಲ್ಪನೆ ಅದ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ನೀವು ಪ್ರಧಾನಮಂತ್ರಿಯವರಿಗೆ ಸಂದೇಶವನ್ನು ಮುಟ್ಟಿಸಿ ಆದಷ್ಟು ಬೇಗ ನಮ್ಮ ಧರ್ಮದ ಮೇಲೆ ನಮ್ಮ ಶಿಖರ್ಜಿ ಮೇಲೆ ಬಂದಂಥ ಸಂಕಟ ದೂರ ಆಗಬೇಕು ಇದು ನಮ್ಮ ಭಾವನೆ ಅದ ಮತ್ತೆಲ್ಲ ಜೈನ ಸಮಾಜದ ಶ್ರಾವಕ ಶ್ರಾವಿಕರು ಯುವಕರು ಎಲ್ಲರೂ ಒಕ್ಕಟ್ಟಾಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ನಾವು ಇದಕ್ಕೆ ಯಶಿ ಸಿಗುವವರೆಗೆ ಒಂದು ಸಂಕಲ್ಪ ಹೊತ್ಕೊಂಡ ಪ್ರತಿನಿತ್ಯ ಓಂ ಹ್ರೀಂ ಅನಂತಾನಂದ ಪರಮಸಿದ್ಧೇಭ್ಯೋ ನಮೋ ನಮಃ
ಈ ಜಪವನ್ನು 108 ಬಾರಿ ಒಂದು ಮಲ ಜಪ ಮಾಡಬೇಕಂತಕ್ಕಂತ ಸಂದೇಶವನ್ನು ತಮ್ಮೆಲ್ಲರಿಗೆ ನೀಡ್ತಾ ಇದ್ದೀವಿ. ಆದಷ್ಟು ಬೇಗ ಶಿಖರ್ಜಿ ಮೇಲೆ ಬಂದಂಥ ಸಂಕಟ ದೂರ ಆಗಲಿ, ಶಿಖರ್ಜಿ ಪವಿತ್ರ ಸ್ಥಾನ ಉಳಿಲಿ, ಅದು ಅನಾದಿ ಸಿದ್ಧ ಕ್ಷೇತ್ರದ ಶಾಶ್ವತ ಸಿದ್ಧ ಭೂಮಿಯದ, ಅದು ಶಾಶ್ವತ ಉಳಿಲಿ. ಈ ಮಂಗಲ ಭವನ ಇಟ್ಕೊಂಡ ಜೈಲೋ ತೀರ್ಥರಾ ತೀರ್ ಶಿರೋಮಣಿ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಸಿದ್ಧ ಕ್ಷೇತ್ರ ಸಮ್ಯ ಶಿಖರ್ಜಿ ಪರ್ವತರಾಜ ಕೀ ಜಯ ಹೋ.